ಆಕ್ರಮಣವೂ ಇಲ್ಲ, ಆಕ್ರೋಶವೂ ಇಲ್ಲ. ನಾನೇ ಸಿಕ್ಕು ತಪಸ್. ನನಗೆ ಈ ಬೊಬ್ಬೆ ಗುಲ್ಲು ಗಲಾಟೆ ಗೊಂದಲ ಕೇಳಿ ಅಭ್ಯಾಸ ಆಗಿರೋದಿದೆ ಈ ಕಾಡಿನಲ್ಲಿ. ನಮ್ಮ ಮೇಳ ತಗೊಳ್ಳೋದು ಆಗಿಂದಲೇ ಕಾಯ್ತಾ ಇದ್ದಾರೆ ಜನ, ಸುಮಾರಿದ್ದಾರೆ. ಒಂದು ಸರಿಯಾಗದಿಲ್ಲ, ಒಂದಕ್ಕೂ ಮೂಗು ಸಿಟಿಯು ಇಲ್ಲ. ಆದ್ರೆ ಬಾಯಿ ಉಂಟು, ಎಲ್ಲವುಗಳು ಬಾಯಿ ಉಂಟು. ಎಲ್ಲಿ ಉಂಟು ಅಂತ ಹುಡುಕಬೇಕಷ್ಟೇ. ದೀಪ ಹಿಡಿದು ಹುಡುಕಿದ್ರು ನಾಲ್ಕು ದಿವಸ ಬೇಕ. ನೀನ ಹಂದಿಯನ್ನು ಬಿಟ್ಟು ನಾಲ್ಕು ತುಂಡು ಮಾಡುವವರ ಬಾಯಿಯಲ್ಲಿ ಗೊತ್ತಾಗ್ತದೆ. ಈಗಲೇ ಚೊಲ್ಲು ಹಿಡಿತಾ ಉಂಟು. ಎಷ್ಟೊತ್ತಿಗೆ ಬಿಡ್ತೇನೆ, ಎಷ್ಟೊತ್ತಿಗೆ ಬಿಡ್ತೇನೆ. ಅಲ್ಲಿ ಬಾಯಿ ಮುಖ ಮುಸುಡು ಯಾವುದು ಇಲ್ಲದಿದ್ರು ಇದನ್ನು ನಾಲ್ಕು ತುಂಡು ಮಾಡಿ ಒಂದು ಎಂಟು ಹೀಗೆ ಮಾಡಿ ಆಗುವಾಗ ಅವಳು ಅದು ನಿನ್ನ ಬಳಿಯ ಬಾಯಿ ಹುಡುಕಬೇಕಾದ್ರೆ ನಾನು ತುಂಡು ಮಾಡಿ ಬಾಯಿಗೆ ಕೊಡ್ಬೇಕಲ್ವ? ಅದು ಕೆಲಸ ನನಗೆ ಕರ್ಕೊಂಡು ಬಂದ್ರು. ನನ್ನ ಸ್ವಂತ ಅಲ್ಲೇ ಸ್ವಂತ ಮನೆ ಹೆಂಡತಿಯಿಂದ ಕಾಣ್ತದೆ. ಮನೆ ಹೆಂಡತಿಯಿಂದ ನೀನು ಅಂತ ಕೇಳಿದಾಗ ಊರಿನಲ್ಲಿ ಬೇಡ ಅಂತ ಗೊತ್ತಿಲ್ಲ ನನಗೆ. ಮನೆ ಹೊರಟು ಬರುವಾಗಲೂ ಇವರನ್ನೇ ಒಟ್ಟಿಗೆ ಕರ್ಕೊಂಡು ಬರುದು ಈ ತಿರುಗಾಟದಲ್ಲಿ. ಆದ್ರೆ ನಾನಿಂದು ನನಗೊಂದು ಸಂಶಯ ಕೇಳುವ. ಕೆಲವು ಸಲ ಗಂಡಸರೇ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡು ಬರುದು, ಕೆಲವು ಸಲ ಗಂಡ ಹೊರಡುವಾಗ ಹೆಂಡತಿಯನ್ನೇ ಬರುವುದು, ಬೇರೆ ಯಾರು ಅರ್ಧದಲ್ಲಿ ಸಿಕ್ಕುವುದು ಬೇಡ ಅಂತ. ಹಾಗೆ ಅವಳಾಗಿ ಬಂದಂತ ನೀನಾಗಿ ಕರ್ಕೊಂಡು ಎಲ್ಲಿಗೆ ಹೋಗುವಾಗ ನಾನೇ ಒಂದು ಕರ್ಕೊಂಡು ಬರುದು. ಕೆಲವು ಗಂಟು ಸಲ ತಿರುಗಾಟ ಹೊರಡುವಾಗ ಹೆಂಡತಿ ಬರುದು ಯಾಕೆ? ಅವ್ರು ಸರಿ ಮನೆಗೆ ಹೋಗುವುದಿಲ್ಲ. ಎಲ್ಲಾದ್ರೂ ಹತ್ತಿ ಸಿಕ್ಕಿದ್ರೆ ಕೂದ್ರೆ ಹಡಲು ಕಚ್ಚಿ ಮೆಣಸು ಹಾಕಿ ಹುಳಿ ಹಾಕಿ ಉಪ್ಪು ಹಾಕಿ ಪದಾರ್ಥ ಮಾಡಿ ನಿನ್ನ ಹಲ್ಲು ನೋಡಿದ್ರೆ ಮಾಂಸ ತಿನ್ನುವವರು ಹಾಗಿಲ್ಲ, ನಿನ್ನ ಮುಖವಾಗಿ ನೋಡಿದ್ರೆ ಮಾಂಸ ತಿನ್ನುವವರು ಹಾಗಿಲ್ಲ. ಅಯ್ಯೋ ಸೌತೆಕಾಯಿ ತಿನ್ನುವವರಾದ್ರೆ ಮಾಂಸ ನೋಡಿದ್ರೆ ಆಗುದಿಲ್ಲ ಅಂತ. ಮಾಂಸ ತಿನ್ನೋರಾಗುದಿಲ್ಲ ಕೆಲವರಿಗೆ, ಆಗಲ್ಲ ನೋಡಿದ್ರೆ ಆಗುದಿಲ್ಲ ನೋಡಿದ್ರೆ ಆಗುದಿಲ್ಲ ನಿಂದ ಅವ್ರು ಕಟ್ಟು ತಿಳಿಸಿ ಅದು ನಮ್ಮಲ್ಲಿ ಬೈತಾರೆ. ನನಗೆ ಅದನ್ನು ಕಂಡು ಆಗುದಿಲ್ಲ. ಏನಾಗ್ತದಪ್ಪ ಕುಡಿಬೇಕು ಅಂತ ಆಗ್ತದೆ. ಹಾಗಾದ್ರೆ ನಾನು ಮಾಂಸ ವಿರೋಧಿ ಅಲ್ಲ, ಮಾಂಸ ಮಾಂಸಾಹಾರಿಗಳ ವಿರೋಧಿ ಅಲ್ಲ. ಯಾಕೆ ತಿನ್ನೋದಿಂದ ಒಂದು ಸಂಸ್ಕಾರ ಸಿಕ್ಕಿದ್ದು ಹಾಗಲ್ವಲ್ಲ. ನಿಜವಾಗಿ ದೇವರಾಣೆ ಹಾಕಬೇಕಾದ್ರೆ ದೇವರ ಮೇಲೆ ನಂಬಿಕೆ ಇರುವ ಹೌದು. ದೇವರ ಮೇಲೆ ನಂಬಿಕೆ ಇಲ್ಲದ ಮತ್ತು ನಾವು ದೇವರಾಣೆ ಹೇಳಬೇಕೆ? ಅವನಿಗೆ ದೇವರಲ್ಲಿ ಭಕ್ತಿ ಇಲ್ಲ, ಪರಮ ನಾಸ್ತಿಕವ. ಅವನ ಮುಂದೆ ದೇವರಾಣೆ ಅಂತ ಹೇಳಿದ್ರೆ ನಿನ್ನ ದೇವರನ್ನು ಅಂತ ಆಣೆಯನ್ನು ಒಟ್ಟಿಗೆ ಹಿಡಿದುಕೊಂಡು ಹೋಗ್ಬಿಡ್ತಾನೆ. ಆದ್ರೆ ನಿನ್ನ ಮೇಲೆ ಹಾಗೆ ನೀನು ತಪಸ್ ಸ್ವೀಕರಿಸುತ್ತಾ ಇದ್ದಿ, ಒಂದು ಶ್ರದ್ಧಾಭಕ್ತಿಯಲ್ಲಿ ಇದ್ದಿ, ಅದಕ್ಕೆ ನಾನು ನಿನಗೆ ನಂಬಿಕೆ ಬರಬಹುದು ಅಂತ ದೇವರಾಣೆ. ಬೇರೆ ದೇವರನ್ನು ಹೇಳುವುದಿಲ್ಲ. ಆದರೆ ಸ್ವರ ಏರಿಸ್ತೀನಿ, ತಪಸ್ಸಿನ ಹೂಡಿಗವನ್ನು ಬಿಟ್ಟು ಕೈಯಲ್ಲಿರುವಂತಹ ಆಯುಧವನ್ನು ಕತ್ತಿಯನ್ನು ಅಥವಾ ಬಿಲ್ಲು ಬಾಣಗಳನ್ನು ಹಿಡಬೇಕಾದ್ರು ಯುದ್ಧಕ್ಕೆ ನಿಂತ್ರೆ ನಮಗದು ಆಡಂಬರ ಅನ್ನುವ ಪುಣ್ಯಾತ್ಮ. ನಮಗೆ ಬಿಲ್ಲು ಬಾಣ ಕಲಿಯಲಿಕ್ಕೆ ಅಂತ ಉಂಟು. ನಾವು ನಮಗೆ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರುವಾಗಲೇ ನಮ್ಮಲ್ಲಿ ಬಿದಿರಿನ ಕೋಲು ಇಟ್ಕೊಂಡಿರೋದು ಮಾತಿ ಕೇಳಿದ್ದೀನಿ. ತಾಯಿ ಹೊಟ್ಟೆಯಲ್ಲಿ ಬಿದಿರಿನ ಕೋಲು ಎಲ್ಲಿ ಅಂತ ಕೇಳಲಿಕ್ಕಿಲ್ಲ. ನಮ್ಮ ಈ ಮಕ್ಕಳನ್ನ ನಡೆದದ್ದೇ ಹಾಗೆ ಆ ಬೆಟ್ಟ ಬಿದಿರನ್ನ ಇಟ್ಕೊಂಡು ಅಂತ. ಹೌದು ಸರಿ, ನಡೀಲಿಕ್ಕೆ ಬರುದಿಲ್ಲ, ನಾಲ್ಕು ಕಾಲದಲ್ಲಿ ಹೋಗುದು ಹೀಗೆ ಪಿಯಾ ಪಿಯಾ ಮಾಡಿಕೊಂಡು. ಆದ್ರೂ ಆ ಬೆಟ್ಟವನ್ನೆಲ್ಲ ಹೀಗೆ ಬದುಕಿಸಿ ಬಿದಿರು ಕಟ್ಟಿಸಿ ನಿನಗೆ ಬಿದಿರಿನದ್ದು ಬಹಳ ಗೊತ್ತು ಉಂಟು ಅಂತಲ್ವಾ? ಅಂದ್ರೆ ಬಾಣವನ್ನು ಮಾಡಿ ಈ ಬಿದಿರಿನ ವಿಷಯ ಮಾತಾಡುವಾಗ ಒಳಗೊರಗೆ ಹೋಗಿ ಬಂದ ಹಾಗೆ ಮಾತಾಡ್ತೀವಿ. ನಮ್ಮ ಶಿವದೇವರು ಹೋದದ್ದು ನಮ್ಮ ಶಿವ ನಿಮ್ಮ ಶಿವ ಕಿರಾತ ನಮ್ಮ ಆದಿ ಕಿರಾತ ಸ್ವಾಮಿ ನಮ್ಮ ಶಿವದೇವರು ಅವರನ್ನು ಶನಿ ಹಿಡಿಯಲಿಕ್ಕೆ ಬಂದದಂತೆ. ಆಮೇಲೆ ಶಿವದೇವರು ಬಿದಿರು ನಡೆಯಲ್ಲಿ ಹೋಗುತ್ತಾರೆ. ನಾವು ಬಿದಿರು ನಡೆಯಲ್ಲೇ ಹೋಗುತ್ತೇವೆ. ನಾವು ಅಂದ್ರೆ ಶನಿ ಕೇಳಿ
ಆಯ್ತು ಅಲ್ಲ ಅದು ಒಂದು ಒಟ್ಟಿಗೆ ಶನಿ ಮೃತದ ಮಿತಿ ನಡೆಯಲೇನೋ ಅದು ಅವನಿಗೆ ಗೊತ್ತಾಗ್ಲಿಲ್ಲ. ಹಾಗೆ ನಮ್ಮ ಶಿವದೇವರ ಹಾಗೆ ಹಾಗೆ ನಾವು ಬಿದಿರಿನ ಕಣೆಯಲ್ಲಿ ಬಗ್ಗಿಸಿ ಬಿಲ್ಲು ಮಾಡಿ ಅದಕ್ಕೆ ಒಂದು ಹಿಡಿಸುಡಿ ಕಟ್ಟಿ ನಮ್ಮ ಇದು ಊರಿನ ಭಾಷೆ ಅದನ್ನು ಹಿಡಿದು ಫೈನ್. ನಾವು ಉಪ್ಪಚ್ಚಿಗೆ ಬಿಟ್ಟು ಕಲಿ ಹೌದು ದೊಡ್ಡ ದೊಡ್ಡ ಮಂಡೋಗಕ್ಕೆ ಬಿಟ್ಟು ಕಲಿ ಹಾಗೆ ಹಾಗೆ ಕಲ್ತವರು ನಾವು. ನಮ್ಮಲ್ಲಿ ನೀನು ತಪಸ್ಸಿನ ಹುಡುಗವನ್ನು ಬಿಟ್ಟು ನಾನು ಯುದ್ಧ ಮಾಡಿ ಏನು ಹೊಡೆದೇನು ಬಡದೇನು ಬಿಲ್ಲು ನಮ್ಮದ್ದೇ ದೊಡ್ಡದು ನಮ್ಮ ಬಿಲ್ಲು ದೊಡ್ಡದು. ನಿನ್ನ ಬಿಲ್ಲು ಇರುವುದು ನೀ ಒಬ್ಬ ನಿನ್ನ ಬಿಲ್ಲು ಇದ್ರೆ ಎಷ್ಟು ದೊಡ್ಡದಿಲ್ಲ ಅದು ಇವತ್ತು ನಮ್ಮದು ಮಾಂಸದ ಊಟದ ಬಿಲ್ಲು ಮಾಂಸದ ಊಟ. ಹಾಗೆ ಅದು ಹೋರಾಟಕ್ಕೆ ನಿಂತ್ರೆ ಯುದ್ಧಕ್ಕೆ ನಿಂತ್ರೆ ನಾನು ಹೇಳುವುದಿಲ್ಲ ನಾನು ಇದ್ದಲ್ಲಿಗೆ ಈಶ್ವರ ದೇವರು ಬರುವುದಿಲ್ಲ ಈಗ ನನ್ನಷ್ಟು ಹಿರಿಯರು ಈ ಬಂಗಾರದಲ್ಲಿ ಯಾರಿಲ್ಲ. ಈಗ ನನ್ನಷ್ಟೇ ಕೆಲವರು ಹೇಳಿಕೆಗಳಾಗಿದ್ದಾರೆ ಆದಿ ಕಿರಾತ ಕಿರಾತೇಶ್ ಅವ ಇಲ್ಲದೆ ನಾ ಹೋಗುದೇ ನಾವಿಬ್ರು ಮುಖಾಮುಖಿ ಆಗುವ ಕ್ರಮ ಇಲ್ಲ ಈಶ್ವರ ದೇವರು ಮತ್ತು ನಾವಿಬ್ರು ಮುಖಾಮುಖಿ ಇಲ್ಲ. ಹಾಲಾದೇಟರು ಅಂತ ಅವನಿಗೆ ಎದುರು ನಾ ಕೇಳಿದ್ದೇನೆ ಅವ ಬಂದ್ರು ಇವತ್ತಿನ ಮಟ್ಟಿಗೆ ಬಿಡುದಿಲ್ಲ ಯಾವ್ದನ್ನು ಅದನ್ನು ಬಿಡುದಿಲ್ಲ.